हेलो नमस्कार वीक्षकरे प्रेम रेसिपीस के स्वागत इवत ना सोरेकाई कुर्मा नोड़कोण नोड़ी बेसिगेनल्लंतू आदष्टु ना सोरेकाई बळसोद्रिंद नम्म बाडीनंतू तंपागि इट्कोळुत्ते ओके बन्नी हेग माडोदु अंत नोड़कोण ಎಳೆಯದಾಗಿರುವಂತ ಸೋರೆಕಾಯಿ ತಗೊಂಡಿದ್ದೀನಿ ಇದರ ಮೇಲಿರುವಂತ ಸಿಪ್ಪೆನ ಪೂರ್ತಿ ತೆಗೆದುಬಿಟ್ಟು ಒಳಗಡೆ ಪಲ್ಪ್ ಇರುತ್ತೆ ಅದನ್ನು ಸಹ ತೆಗೆದು ನಾನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಈ ರೀತಿ ಕಟ್ ಮಾಡಿದ್ದೀನಿ ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಬೇಗ ಬೇಯುತ್ತೆ ನಂತರ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಚಿಕ್ಕ ಮಿಕ್ಸಿ ಜಾರ್ ಅಲ್ಲಿ ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ನಂತರ ಅರ್ಧ ಇಂಚ್ ಅಷ್ಟು ಚಕ್ಕೆ ಹಾಗೆ ಆರು ಲವಂಗ ಸೇರಿಸ್ತಿದ್ದೀನಿ ಹಾಗೇನೇ ಅರ್ಧ ಇಂಚ್ ಅಷ್ಟು ಶುಂಠಿ ಮತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿನೂ ಸೇರಿಸ್ತಿದ್ದೀನಿ ಇದರಲ್ಲೇ ಒಂದು ಟೀಸ್ಪೂನ್ ಸೋಂಪನ್ನ ಹಾಕಿ ನಾವು ನೀರನ್ನ ಸೇರಿಸಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಈ ರೀತಿ ಗ್ರೈಂಡ್ ಮಾಡಿದೀವಲ್ಲ ಇದರಲ್ಲೇ ಎರಡು ಟೊಮೆಟೋನ ಸೇರಿಸಿ ಅದನ್ನೂ ಗ್ರೈಂಡ್ ಮಾಡ್ಕೊಳ್ತೀನಿ ನಂತರ ಸ್ಟೌ ಮೇಲೆ ಕಡಾಯಿಯಲ್ಲಿ ಎರಡು ಸ್ಪೂನ್ ಎಣ್ಣೆನ ಹಾಕೊಳ್ತಿದ್ದೀನಿ ಎಣ್ಣೆ ನಮಗೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಟೀಸ್ಪೂನ್ ಜೀರಿಗೆ ಹಾಗೇನೇ ಎರಡು ಕಡ್ಡಿಯಷ್ಟು ಕರಿಬೇವನ್ನು ಹಾಕೊಳ್ತಿದ್ದೀನಿ ಹಾಗೇನೇ ಎರಡು ಈರುಳ್ಳಿ ಹಾಕ್ತಿದ್ದೀನಿ ಅಂದ್ರೆ ಚಿಕ್ಕದಾದ್ರೆ ಎರಡು ಈರುಳ್ಳಿ ದೊಡ್ಡದಾದ್ರೆ ಒಂದು ಈರುಳ್ಳಿ ಸೇರಿಸ್ಕೊಳ್ಳಿ ಈರುಳ್ಳಿ ಪೂರ್ತಿ ಬ್ರೌನ್ ಆಗಬೇಕು ಆ ರೀತಿ ಉರ್ಕೊಳ್ಳೋಣ ಈ ರೀತಿ ಉರಿದಿದಾಗಿದೆ ಅಲ್ವಾ ಇದರಲ್ಲಿ ಸೋರೆಕಾಯನ್ನ ಹಾಕೊಳ್ತಿದ್ದೀನಿ ನಮಗೆ ಸೋರೆಕಾಯಿ ಅಂತೂ ತುಂಬಾ ಬೇಗ ಬೆಂದೋಗುತ್ತೆ ಆದ್ರೆ ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಕರಿನಲ್ಲಿ ಸೋರೆಕಾಯಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟು ಫ್ರೈ ಆಯ್ತು ಈಗ ಕಾರಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ತೀನಿ ಅಂದ್ರೆ ನಿಮ್ಮ ಕಾರ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನೂ ಹಾಕ್ತಿದ್ದೀನಿ ಹಾಗೆ ಚಿಟಿಕೆಯಷ್ಟು ಅರಿಶಿನ ಹಾಕೊಳ್ತೀನಿ ಅದಾದ ನಂತರ ರುಚಿ ತಕ್ಕಷ್ಟು ಉಪ್ಪನ್ನು ನಾನು ಈಗಲೇ ಹಾಕೊಳ್ತೀನಿ ನೀವು ಮಸಾಲೆ ಹಾಕಿದ ನಂತರ ಹಾಕೊಳ್ಳೋಂಗಿದ್ರು ಹಾಕೊಳ್ಳಬಹುದು ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೇನೇ ನಾವು ಮಸಾಲೆ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ತೀನಿ ನೋಡಿ ಈ ಮಸಾಲೆಗೂ ಮತ್ತೆ ಸೋರೆಕಾಯಿಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಅಷ್ಟೇ ತುಂಬಾನೇ ಇಷ್ಟ ಆಗುತ್ತೆ ಈಗ ಈ ಗಟ್ಟಿ ಮಸಾಲೆನಲ್ಲೇ ಸೋರೆಕಾಯನ್ನ 1 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟು ಫ್ರೈ ಆಯ್ತಲ್ವಾ ಈಗ ಅದೇ ಮಿಕ್ಸಿ ಜಾರ್ ಅಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನ ಹಾಕಿ ನೀರು ಸೇರಿಸ್ಕೊಳ್ತಿದ್ದೀನಿ ನೀರು ಅಷ್ಟೇ ನಾವು ಜಾಸ್ತಿ ಹಾಕಬಾರದು ಏಕೆಂದ್ರೆ ಸೋರೆಕಾಯಲ್ಲಿ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಸೋರೆಕಾಯಿ ಸಹ ಬೇಗ ಬೆಂದೋಗುತ್ತಲ್ವಾ ಅದರಿಂದ ಈಗ ನಾನು ಲಿಡ್ ಅನ್ನು ಕ್ಲೋಸ್ ಮಾಡಿ 3 ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ 3 ನಿಮಿಷ ಆಗಿದೆ ಫೈನಲಿ ನಮಗೆ ರುಚಿ ರುಚಿಯಾದಂತ ಸೋರೆಕಾಯಿ ಕರಿ ರೆಡಿ ಆಗೋಯ್ತು ರುಚಿನೇ ಅಂತಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಮಾಡೋದು ತುಂಬಾ ಸುಲಭ ಅಲ್ವಾ ಇದರಲ್ಲೇ 1 ಟೀಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತೀನಿ ಹಾಗೇನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೋರೆಕಾಯಿ ಕರಿ ರೆಡಿ ಆಗೋಯ್ತು ಮುಖ್ಯವಾಗಿ ಯಾರು ಬಳಸಬಹುದು ಅಂದ್ರೆ ವೈಟ್ ಲಾಸ್ ಮಾಡೋರಂತೂ ಈ ಸೋರೆಕಾಯಿ ಕರಿನ ಬಳಸೋದ್ರಿಂದ 100% ರಿಸಲ್ಟ್ ಕೊಡುತ್ತೆ ಆದಷ್ಟು ನೀವು ಇದನ್ನ ಬಳಸ್ಕೊಳ್ಳಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಈ ಸೋರೆಕಾಯಿ ಕರಿ ಅಂತೂ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮೊದಲನೇದಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು